ಯಾರನ್ನ ಜೀವನದಲ್ಲಿ ಯಾವತ್ತು ನೋಡಬಾರ್ದು ಅನ್ಕೊಂಡಿದ್ನೋ ಅವ್ರನ್ನೇ ನೋಡ್ಬೇಕಾಗ್ ಬಂದಿದೆ. ಅಷ್ಟಕ್ಕೂ ಯಾರ್ ತಾತ ಅವರು? ತಂಗ್ಯಮ್ಮ. ಅವರು ನನ್ನ ಒಡ ಹುಟ್ಟಿದ ಅಣ್ಣ. ಹಾ ಅಣ್ಣನೇ, ಅಣ್ಣ ಅನ್ನೋ ಅಭಿಮಾನ ನಿನಗಿದ್ರೆ ಸಾಕಾಗುತ್ತಾ? ನೋಡ್ದಲ್ಲ ಮನುಷ್ಯನ್ನ, ಇಷ್ಟು ಕಾಲ ಕಳೆದ ಮೇಲೆ ಕಣ್ಣು ಮುಂದೆ ಬಂದ. ಆವತ್ತು ಹೇಗ್ ನೋಡ್ದೋ ಇವತ್ತು ಹಾಗೆ ನೋಡ್ದ. ಆ ಕಣ್ಣಲ್ಲಿ ದ್ವೇಷ ಬಿಟ್ರೆ ತಪ್ಪು ಮಾಡಿದೀನೇನೋ ನೋವು ಸ್ವಲ್ಪನೂ ಇಲ್ಲ. ತಪ್ಪು ಮಾಡಿದ್ ನಾವಲ್ಲಮ್ಮ, ಜಯಂತಿನೇ ತಪ್ಪು ಮಾಡಿದ್ದು. ತುಂಬಾ ಮುದ್ದಾಗ್ ಸಾಕದ್ವಿ, ಒಳ್ಳೆ ಸಂಬಂಧ ನೋಡಿ ಮದುವೆನೂ ಮಾಡಬೇಕು ಅನ್ಕೊಂಡ್ವಿ. ನಾವೆಲ್ಲ ಮದುವೆ ಏರ್ಪಾಟು ಮಾಡ್ತಿದ್ರೆ ಯಾವನ್ನ ಮದುವೆ ಮಾಡ್ಕೊಂಡು ಬಂದಿದ್ಲು? ಏನ್ ಅನ್ಬೇಕು, ಏನ್ ಮಾಡ್ಬೇಕು? ಮನೆಯವ್ರಿಗೆ ಹೇಳದೆ ಇರೋದು ತಪ್ಪೇ ಇರಬಹುದು, ಆದ್ರೆ ಇಷ್ಟಪಟ್ಟು ಇಬ್ರು ಗಂಡ ಹೆಂಡತಿ ಆಗೋದು ತಪ್ಪೇ ಅಲ್ಲ. ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿಯೋದಿಕ್ಕೆ ದೊಡ್ಡ ರಾದ್ದ ಅಂತ ಮಾಡ್ದ. ಎಲ್ಲರ ಮುಂದೆ ನನ್ಗೆ ಹೊಡೆದು ಅವಮಾನ ಮಾಡ್ದ. ಆ ಅವಮಾನನ ನಾನ್ ಯಾವತ್ತೂ ಮರೆಯಲ್ಲ. ತಾತ, ನಡೆದಿದ್ದೇನೋ ನಡೆದು ಹೋಯ್ತು, ಯಾವತ್ತೋ ನಡೆದ ವಿಷಯಕ್ಕೆ ಈಗ್ಲೂ ಕೋಪ ಯಾಕೆ? ಇದು ಕೋಪ ಅಲ್ಲಮ್ಮ, ನೋವು. ಮನೆ ದೇವತೆ ತರ ಬೆಳೆಸಿದ್ದಕ್ಕೆ ಮನೆ ಮರ್ಯಾದೆ ತೆಗ್ಲಲ್ಲ ಅನ್ನೋ ನೋವು. ಏನಾಗಿದೆಯೋ, ಅದರಲ್ಲಿ ಮಾವನಿಗಿಂತ ಡ್ಯಾಡಿದೆ ತಪ್ಪು ಅಂತ ಅನಿಸ್ತಾ ಇದೆ. ಪ್ರೀತಿ ಮದ್ವೆ ಆಗೋದು ತಪ್ಪ? ಪ್ರೀತಿಸೋ ತಪ್ಪಲ್ಲಮ್ಮ, ದೊಡ್ಡವರಿಗೆ ಹೇಳದೆ ಇದ್ದ ತಪ್ಪು. ಅವರು ಎಷ್ಟೋ ಮುದ್ದಾಗ ಸಾಕಿದ ತಂಗಿನ, ಯಾರೋ ಬಂದು ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಹೋದ್ರೆ ಕೋಪ ಬರಲ್ವಾ? ಆ ಕೋಪದಲ್ಲೇ ಒಂದೇಟ್ ಹೊಡೆದಿರ್ಬಹುದು. ಅಷ್ಟೇ ಯಾಕಪ್ಪ, ಅತ್ತೆ ಯಾರನ್ನಾದ್ರೂ ಪ್ರೀತಿ ಮಾಡಿ ನಿನ್ ಮುಂದೆ ಕರ್ಕೊಂಡು ಬಂದ್ರೆ ನೀನ್ ಸುಮ್ಮನಿರ್ತಿದ್ಯಾ? ಅಮ್ಮ, ಇವಾಗ ನಡೀತಿರೋ ಅಮೃತ ಗಳಿಗೆಯಲ್ಲಿ ನೀವೆಲ್ಲರೂ ಅಮ್ಮನವರಿಗೆ ಅಭಿಷೇಕ ಮಾಡೋದ್ರ ಮೂಲಕ ಪೂಜೆ ಪ್ರಾರಂಭ ಮಾಡಿ. ಅದಾದ್ಮೇಲೆ ಹೋಮ, ಆಮೇಲೆ ಅಮ್ಮನವರು ಒಡವೆ ಕೊಟ್ರೆ ಕಾರ್ಯಕ್ರಮ ಪೂರ್ತಿ ಆಗುತ್ತೆ. ಆಯ್ತು ಪುರೋಹಿತ್ರೆ. ಒಂದ್ ವೇಳೆ ಅಭಿಷೇಕ ನಡೀದೇ ಇದ್ರೆ? ಲೋಕಿ, ಕ್ಯಾಶುವಲ್ ಆಗಿ ಹಾಗೆ ಹೇಳ್ದೆ ತಾತ. ಅದು ಎಲ್ಲದಕ್ಕಿಂತ ಅನಿಷ್ಟನಮ್ಮ. ಅದರಲ್ಲೂ ಅಮೃತಗಳಿಗೆ ಅಭಿಷೇಕ ಮಾಡದೆ ಇದ್ರೆ ಆಮೇಲೆ ಏನ್ ಮಾಡಿದ್ರು ಪ್ರಯೋಜನ ಇರಲ್ಲ. ಅಭಿಷೇಕ ನಡಿಬೇಕು ಅಂದ್ರೆ ಎಲ್ರೂ ಒಂದಾಗ್ ಬಂದ್ರೆ ಸಾಕಾಗಲ್ಲ, ಪೂಜೆ ಸಾಮಗ್ರಿನೂ ಬೇಕು. ಸರಿ ಪುರೋಹಿತ್ರೆ, ನೀವ್ ಏನೇನ್ ಮಾಡ್ಬೇಕು ಅಂತಿದ್ದೀರೋ ಅದೆಲ್ಲ ಬೇಗ ಮಾಡಿಸಿ, ನಾವು ಬೇಗ ಹೊರಡ್ಬೇಕು. ಅಭಿಷೇಕನ ಈಗ್ಲೇ ಶುರು ಮಾಡಿ ಪುರೋಹಿತ್ರೆ. ಪುರೋಹಿತ್ರೆ, ಏನು ಹುಡುಕ್ತಿದ್ದೀರಾ? ಅಭಿಷೇಕಕ್ಕೆ ಬೇಕಿರೋದೆಲ್ಲ ತಂದಿದ್ದೀರಾ, ಆದರೆ ಜೇನು? ಜೇನ್ ಅದರಲ್ಲೇ ಇತ್ತಲ್ಲ ಪುರೋಹಿತ್ರೆ. ಇಲ್ಲಮ್ಮ. ಬೇಗ ಯಾರಾದ್ರೂ ಒಬ್ರು ಹೋಗಿ ಜೇನ್ ತಗೊಂಡ್ ಬನ್ನಿ. ಇದಕ್ಕಿದ್ದಂಗೆ ಜೇನ್ ತಗೊಂಡ್ ಬನ್ನಿ ಅಂದ್ರೆ ಒಂದ್ ಗಂಟೆ ಆದ್ರೂ ಬೇಕಾಗತ್ತೆ ಪುರೋಹಿತ್ರೆ. ಗಂಟೆನಾ? ಅಷ್ಟು ಟೈಮ್ ಇಲ್ಲ ಯಜಮಾನ್ರೆ. ಇನ್ನೊಂದು 5 ನಿಮಿಷನೂ ಮೀರದೆ ಅಭಿಷೇಕ ಶುರು ಆಗ್ಬೇಕು.
ಇಲ್ಲೇ ನಿಂತ್ಕೊಂಡು ಟೆನ್ಷನ್ ಪಡ್ತಾ ಇದ್ರೆ ಹೇಗೆ? ಇಲ್ಲೇ ಎಲ್ಲಾದರೂ ಜೇನುತುಪ್ಪ ಸಿಗುತ್ತೇನೋ, ಹುಡ್ಕೊಂಡ ಬನ್ನಿ. ಎಷ್ಟು ಹುಡುಕಿದ್ರು ಅಮ್ಮನವರ ಅಭಿಷೇಕನೂ ನಡೆಯಲ್ಲ, ನಿಮ್ ಕುಟುಂಬಗಳು ಒಂದಾಗಕ್ಕೂ ಸಾಧ್ಯ ಇಲ್ಲ. ಅಮ್ಮ, ಈ ಊರ್ನ ನೀನೇ ಕಾಪಾಡಬೇಕು, ಯಾರಿಗೂ ಯಾವ ಆಪತ್ತು ಬರಬಾರ್ದು. ಅಮ್ಮ, ಈ ಊರ್ನ ಊರಿನ ಜನನ ನೀನೇ ಕಾಪಾಡ್ಬೇಕಮ್ಮ. ಊರಿಗೂ ನಮಗೂ ನೀನೇ ದಿಕ್ಕು ತಾಯಿ, ನೀನೇ ನಮ್ಮೆಲ್ಲರೂ ಕಾಪಾಡಬೇಕು. ನನಗವಳು ಮುಖ ನೋಡಕ್ ಇಷ್ಟ ಇಲ್ಲ, ಹೊರಟೋಗು ಅಂತ ಹೇಳಿ. ಅಣ್ಣ, ಯಾರ್ ನಿಮ್ಮ ಅಣ್ಣ? ಆ ಸಂಬಂಧ ಯಾವತ್ತೂ ಮುರಿದೋಯ್ತು. ದೇವ್ರಿಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ, ಆ ದೇವ್ರೇ ಇಳಿದು ಬಂದ್ರು ನಾವು ಒಂದಾಗಲ್ಲ. ಆಯ್ತಾ, ಇವಾಗ್ಲೂ ಅವ್ರೇನು ಅಂತ ನಿನ್ಗೆ ಅರ್ಥ ಆಗದೆ ಇದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ ಅನ್ನೋ ಪ್ರೀತಿ ನಿನಗಿದ್ರೆ ಸಾಕಾಗಲ್ಲ, ತಂಗಿ ಅನ್ನೋ ಮಮಕಾರ ಅವ್ರಿಗೂ ಇರಬೇಕು. ಅವ್ರ ದೃಷ್ಟಿಯಲ್ಲಿ ನೀನ್ ಯಾವತ್ತೋ ಸತ್ತು ಹೋಗಿದ್ಯಾ, ಇನ್ನು ಯಾಕೆ ತಾಪತ್ರಯ? ಯಾರು ಸತ್ತು ಹೋಗಿರೋದು? ಯಾರು ಯಾರನ್ನ ಸಾಯಿಸಿದ್ದು? ಸತ್ತು ಹೋಗಿದ್ದು ನಿನ್ ಹೆಂಡತಿ ಅಲ್ಲ, ನೀವಿಬ್ರು ಸೇರಿ ಮಾಡಿದ ಕೆಲ್ಸಕ್ಕೆ ನಾವು ಸತ್ತು ಹೋದ್ವಿ. ನಮ್ ಕುಟುಂಬದ ಮರ್ಯಾದೆ ಸತ್ತು ಹೋಯ್ತು. ತಾತ, ಅದು ನಿಂಗ್ ಗೊತ್ತಿಲ್ಲಮ್ಮ, ಎಷ್ಟು ಪ್ರೀತಿಯಿಂದ ಸಾಕಿದ್ವಿ ಗೊತ್ತ ಅವಳನ್ನ? ಒಂದ್ ದೊಡ್ಡ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡಿದ್ವಿ, ಅವಳು ಮಾಡಿದ್ದೇನು? ಏನ್ ತಪ್ಪು ಮಾಡಿದಾಳ್ರಿ? ಅವಾಗಿಂದ ಮುಖ ನೋಡಲ್ಲ, ಸತ್ತಿದ್ದಾಳೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದಿರಲ್ಲ. ಸುಮ್ನಿರ್ತೀರಾ? ಯಾಕೋ ಸುಮ್ನಿರ್ಬೇಕು? ನಿಮ್ಮಪ್ಪ ಏನ್ ಕಮ್ಮಿ ಮಾಡಿದಾರೆ ನಿಮ್ಮಮ್ಮಂಗೆ? ಮಹಾರಾಣಿ ತರ ನೋಡ್ಕೋತಿದಾರಲ್ಲೋ.
ಇದಕ್ಕಿಂತ ದೊಡ್ಡ ಸಂಬಂಧನ ಇವ್ರು ನೋಡಿದ್ದು? ಏನೋ ನಿಮ್ಮ ಅಪ್ಪ ನಿಮ್ಮಮ್ಮನ್ನ ಬೀದಿ ಪಾಲ್ ಮಾಡಿರೋ ತರ, ದಿಕ್ಕಿಲ್ದೆ ಇರೋ ಜೀವನ ನಡೆಸ್ತಿದ್ದಾರೆ ಅನ್ನೋ ತರ ಮಾತಾಡ್ತಿದ್ದಾರೆ. ನಿಮ್ಮಪ್ಪನ್ಗೆ ಅವಮಾನ ಮಾಡೋ ಹಾಗೆ ಮಾತಾಡಿದ್ರೆ ನೀನ್ ಸುಮ್ನಿರ್ಬೋದು, ನಮ್ಮ ಅಣ್ಣನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ನೋಡಿ ಆಂಟಿ, ಯಾವತ್ತೂ ನಡೆದಿರೋ ಜಗಳ ನೆನ್ಪ್ ಮಾಡ್ಕೊಂಡು ಇನ್ನು ಜಗಳನ್ ದೊಡ್ಡದ್ ಮಾಡೋದು ಕರೆಕ್ಟ್ ಅಲ್ಲ ಆಂಟಿ. ಕುಟುಂಬ ಅಂದ್ಮೇಲೆ ಮನಸ್ತಾಪ ಅನ್ನೋದು ಯಾರ ಮಧ್ಯೆ ಬೇಕಾದ್ರೂ ಬರುತ್ತೆ. ಸಾಧ್ಯ ಆದ್ರೆ ಅವ್ರನ್ನ ಒಂದ್ ಮಾಡೋ ಪ್ರಯತ್ನ ಮಾಡ್ಬೇಕು. ಒಂದಾಗೋದ? ಅದಿವಾಗ ಆಗ್ದಿರೋ ಕೆಲ್ಸ. ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಮ್ಮ ಅಮ್ಮನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ನೋಡಿರಲಿಲ್ಲ. ಅವ್ರು ನಿಮ್ಮ ಮನೇಲಿರೋವರೆಗೂ ಎಷ್ಟು ಸಂತೋಷವಾಗಿದ್ರು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮನೇಲಿದ್ದಾಗ ಅಮ್ಮನಿಗೆ ಬೇಜಾರಾಗಿದ್ದು ನಾನು ಯಾವತ್ತೂ ನೋಡಿಲ್ಲ. ಸೋದರ ಮಾವನ್ನ ಮತ್ತೆ ಅಮ್ಮನ ಕಣ್ಣಲ್ಲಿ ಕಣ್ಣೀರ್ನ ಒಟ್ಟಿಗೆ ನೋಡಿದೆ ಇವತ್ತು. ತುಂಬಾ ಥ್ಯಾಂಕ್ಸ್ ಮಾವ. ಪೂಜೆಗೋಸ್ಕರ ಅಂತ ಬಂದ್ವಿ, ಮುಗಿಸ್ಕೊಂಡು ಹೊರಟೋಗ್ತೀವಿ. ನೀವೇನು ಮಾತಾಡಬೇಡಿ. ಒಂದ್ ನಿಮಿಷ ಒಂದ್ ನಿಮಿಷ, ನಿತ್ಕೊಳ್ಳಿ ನಿತ್ಕೊಳ್ಳಿ ಬ್ರದರ್. ಬ್ರದರ್ ಬನ್ನಿ. ಇವನೇನಿಲ್ಲಿ? ಏನು ಹಾಗೆ ನಿಂತ್ಕೊಂಡ್ಬಿಟ್ರಲ್ಲ ರಂಜಿತೆ, ನೀವು ಪಲ್ಲಕ್ಕಿನ ಹೊರರಂತೆ. ಬನ್ನಿ. ಹಲೋ ಆದಿ ಸರ್. ಹಲೋ. ಬನ್ನಿ ನೀವು ಹೊತ್ಕೊಳ್ಳಿ. ಇದು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಮಾತ್ರನೇ ಹೊರಬೇಕನ್ಸುತ್ತೆ. ನೀವು ನಮ್ ಫ್ಯಾಮಿಲಿ ಮೆಂಬರೇ ಅಲ್ವಾ? ಅವರು ನಿಮ್ ಫ್ಯಾಮಿಲಿ ಮೆಂಬರಾ? ಅಂದ್ರೆ ನನ್ನ ಇಷ್ಟಪಡ್ತಿದ್ದಾಳ, ಅದಕ್ಕೆ ಫ್ಯಾಮಿಲಿ ಮೆಂಬರ್ ಅಂತಿದ್ದಾಳ. ಅಯ್ಯೋ ಲೋಕಿ, ಅವ್ರನ್ನ ನಮ್ ಫ್ಯಾಮಿಲಿ ಮೆಂಬರ್ ಅಂತಿದೆಯಲ್ಲ, ನಿಂಗೆ ಗೊತ್ತಿಲ್ಲ ಅಲ್ವಾ? ಉತ್ಸವ ಮುಗಿದ್ಮೇಲೆ ಹೇಳ್ತೀನಿ. ಲೋಕೇಶ್ವರಿ ಏನು ಹಾಗಂತಿದ್ದಾಳೆ ಅಂದ್ರೆ ನಾನು ಅವ್ರನ್ನ ಇಷ್ಟಪಡ್ತಿರೋ ವಿಷಯ ತಾತ ಲೋಕೇಶ್ವರಿಗೆ ಹೇಳ್ಬಿಟ್ಟಿದಾರ? ಅಮ್ಮವ್ರಿಗೆ ಸೇವೆ ಮಾಡ್ಬೇಕನ್ನೋದು ಬರೀ ಫ್ಯಾಮಿಲಿ ಮೆಂಬರ್ ಆಗ್ಬೇಕಂತ ಏನಿಲ್ಲ, ಆ ತಾಯಿ ಎಲ್ರಿಗೂ ತಾಯಿನೇ. ಬನ್ನಿ. ನೋಡು ದಾಕ್ಷಾಯಿಣಿ, ನಮ್ಮ ನಮ್ಮ ಮಧ್ಯೆ ಮನಸ್ತಾಪ ಎಷ್ಟು ಬೇಕಾದ್ರೂ ಇರಬಹುದು, ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವೆಲ್ಲ ಒಂದೇ ಕುಟುಂಬ. ಅವರು ನಮ್ಮ ಭಾವ, ಇವಳು ನನ್ನ ಹೆಂಡತಿ, ನಮ್ದೆಲ್ಲ ಒಂದೇ ಕುಟುಂಬ. ನೀವ್ ನೀವು ಒಂದಾಗಿದ್ರೆ ಒಬ್ಬರನ್ನೊಬ್ರು ಹೆಗ್ಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ, ನನ್ನ ಕಳ್ಳಿ ಅಂದ್ರೆ ಮಾತ್ರ ಸುಮ್ನಿರಲ್ಲ ನಾನು. ನೀನೇ ಕಳ್ಳಿ.
ಅದಕ್ಕೆ ಇವನೇ ಸಾಕ್ಷಿ. ನಾವೆಲ್ಲರೂ ಇಲ್ಲಿ ಪೂಜೆ ಮಾಡ್ತಾ ಇದ್ರೆ ಇವನೊಬ್ಬ ಮಾತ್ರ ಅಲ್ಲಿ ಅನುಮಾನದಿಂದ ಓಡಾಡ್ತಾ ಇದ್ದ. ಅದಕ್ಕೆ ಡೌಟ್ ಬಂದು ಇಟ್ಕೊಂಡು ಬಂದೆ. ಡ್ಯಾಡಿ, ಮಮ್ಮಿ, ಯಾರೋ ಕಳ್ಳರು ನಮ್ಮನ್ನ ಎತ್ಕೊಂಡು ಹೋಗಕ್ಕೆ ನೋಡಿದಾಗ ಆ ಅಕ್ಕ ಮತ್ತೆ ಈ ಅಂಕಲ್ ನಮ್ಮನ್ನ ಕಾಪಾಡಿದ್ರು. ಇವತ್ತಿಂದ ನಿಂಗೆ ಈ ಊರಿಂದ ಬಹಿಷ್ಕಾರ ಹಾಕ್ತಿದೀವಿ, ಹೋಗು ಹೊರಗೆ. ಯಾರು ಬ್ರದರ್ ನೀನು? ಮೊದಲನೇ ಸಲ ಜೇನ್ ಇಲ್ದೇ ಇದ್ರೆ ಅಮೂರ್ ಅಭಿಷೇಕ ನಿಂತೋಗುತ್ತೆ ಅಂದಾಗ ಬಂದು ಹೆಲ್ಪ್ ಮಾಡಿದೆ. ನನ್ನ ಮಕ್ಕಳನ್ನ ಅಪಾಯದಿಂದ ಕಾಪಾಡಿದ್ಯಾ. ಅಲ್ಲ, ಯಾರು ಬ್ರದರ್ ನೀನು? ಯಾರು ಅಂತೀರಲ್ಲ, ಅವರು ನಮ್ಮ ಲೋಕೇಶ್ವರಿನ ಮದುವೆ ಆಗ್ತಿರೋ ಹುಡುಗ. ಲೋಕೇಶ್ವರಿ? ಹೌದು, ನಿಮ್ಮಿಬ್ರಿಗೂ ಮದ್ವೆ ಮಾಡೋಣ ಅನ್ಕೊಂಡಿದೀವಿ. ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ದೀರಲ್ಲ. ಇನ್ನು ನನ್ನ ಫೋಟೋ ನೋಡಿದಿರೋ ತರ ಕಾಲ್ ಎಳಿಯೋಕ್ ನೋಡ್ತಿದ್ದಾರೆ ಮಮ್ಮಿ. ನಿಮ್ಮ ಅಳಿಯಂದ್ರು ಅಮ್ಮ, ಇದು ಪವಿತ್ರವಾದ ಅಮ್ನೋರ್ ಹೂಮಾಲೆ. ನಿನ್ ಗಂಡ ಆಗ್ತಿರೋ ಹುಡುಗನ್ ಕೊರಳಿಗೆ ಹಾಕಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ಯಾವನ ಅವನು? ರೋಡ್ ಮಧ್ಯೆ ಆಡ್ತಿದ್ರಲ್ಲ, ಗಾಡಿ ತೆಗಿರಿ. ತೆಗಿಯಲ್ಲ, ರಿವರ್ಸ್ ತಗೋ. ನಾನು ಮುಂದಕ್ಕೆ ಹೋಗ್ಬೇಕು. ಯಾಕೋ, ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ರಿವರ್ಸ್ ತಗೋ, ನಾವಿಲ್ಲಿ ಕ್ರಿಕೆಟ್ ಆಡ್ಬೇಕು. ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಡ್ಬೇಕು, ರೋಡ್ ಮೇಲಲ್ಲ. ನಮ್ ಇಷ್ಟ ಕಣೋ, ನಾನು ಎಲ್ಲಿ ಬೇಕಾದ್ರೂ ಆಡ್ತೀನಿ. ಈ ರೋಡ್ ನಿಮ್ ಸ್ವಂತದ್ದು ಅನ್ಕೊಂಡಿದ್ದೀರಾ? ಇದು ಪಬ್ಲಿಕ್ ರೋಡ್. ಇದು ನಮ್ ರೋಡೇ ಕಣೋ, ಇದು ನಮ್ ಏರಿಯಾ. ಈ ಏರಿಯಾ ಕಾರ್ಪೊರೇಟರ್, ಸೀನಿಯರ್ ರಾಜಕಾರಣಿ, ನಂಗೆ ಮಾವ ಆಗ್ಬೇಕು. ಈಗ ಮಾತಾಡೋ ನೋಡ್ತೀನಿ. ನೀವ್ ಯಾರಾದ್ರೂ ನಂಗೇನು, ಮರ್ಯಾದೆಯಿಂದ ದಾರಿ ಬಿಡಿ. ಯಾರ ಮನೆಯವನ ಇವನು? ರೇಂಜ್ ಏನಂತ ತೋರ್ಸೋಣ, ಅವನೇ ಹೋಗ್ತಾನೆ. ಏನ ಹುಡ್ಗ, ಹೋಗ್ತೀಯಾ ಇಲ್ವಾ? Thank you.
ಅಖಿಲ್. ಏನದ್ಕೆ? ಮುಖ ಆ ಕಡೆ ತಿರುಗಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಏನಿಲ್ಲ ಅದ್ಗೆ, ಏನಿಲ್ಲ. ನಿಂತ್ಕೋ ಅಖಿಲ್, ಇಲ್ನೋಡು. ಯಾಕದ್ಗೆ? ನೋಡು ಅನ್ನಲ್ಲ. ತಲೆಗ ಗಾಯ ಹೇಗಾಯ್ತು ಅಖಿಲ್? ಏನಾಯ್ತು ಅಖಿಲ್? ಅಖಿಲ್ ಏನಾಯ್ತು? ಏನಾಯ್ತು ಅಖಿಲ್? ಅಖಿಲ್, ಆ ಗಾಯ ಹೇಗಾಯ್ತು? ಎಲ್ ಗಾಯ ಮಾಡ್ಕೊಂಡ್ಯೋ? ಕೆಳಗಡೆ ಏನಾದ್ರು ಬಿದ್ಬಿಟ್ಟಿ ಅಖಿಲ್? ಹೌದು, ಬೈಕ್ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೆ, ತಲೆಗೆ ಸ್ವಲ್ಪ ಏಟಾಯ್ತು ಅಷ್ಟೇ. ಇದು ಕೆಳಗ್ ಬಿದ್ದಿರೋ ಗಾಯ ತರ ಇಲ್ವಲ್ಲ, ಯಾರೋ ಹೊಡೆದಿರೋ ಗಾಯ ತರ ಆಗಿದೆ. ಏನ್ ಮಾತಾಡ್ತಿದ್ದೀರಾ ಭಾವ? ಅವನಿಗೇನ ದಂಡು ದರ್ಬಾರು ಇರೋದು ನಮ್ಗಿಲ್ವಾ? ನಾವು ತಿರುಗಿಸಿ ಹೊಡಿಯಕ್ಕಾಗಲ್ವಾ? ಹೌದು, ಅವ್ರನ್ನ ಹೊಡಿಬೇಕಾದ್ರೆ. ನನ್ನ ಕೆಲ್ಲೇ ಹೊಡಿತಾರೆ ಅವರು. ಇವಾಗ್ಲೇ ನಮ್ಮ ಮಾಮಿಗೆ ಕಾಲ್ ಮಾಡಿ ರೌಡೀಸ್ ನ ಕಳ್ಸೋದಕ್ಕೆ ಹೇಳ್ತೀನಿ. ಅವನ್ನ ಹೊಡಿಯೋದಕ್ಕೆ ರೌಡೀಸ್ ಬೇಕಾಗಿಲ್ಲ, ನಾವೇ ಸಾಕು. ಹೌದು, ನಾವೇ ಹೋಗಿ ಹೊಡಿಯೋಣ. ತುಳ್ಬು ತುಳ್ಬು ಬಾರ್ಸ್ ಬರೋಣ. ನಾಯಿಗೆ ಹೊಡ್ದಂಗ್ ಹೊಡಿಯೋಣ. ಅಯ್ಯೋ ದೇವ್ರೆ, ಲೇಡೀಸ್ ಎಲ್ಲ ರೊಚ್ಗೆದ್ದಿದ್ದಾರೆ, ನಾನು ರೊಚ್ಕೇಳಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ. ನಡೀರಿ, ಹೋಗಿ ಅವನಿಗೊಂದು ಗತಿ ಕಾಣಿಸೋಣ. ನಡೀರಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಅವನ ಹೆಸರು ಮಲ್ಲೇಶ್. ಈ ಏರಿಯಾ ಕಾರ್ಪೊರೇಟರ್ ಅವ್ರ ಮಾವ ಅಂತೆ. ಅನಾವಶ್ಯಕವಾಗಿ ಅವ್ರ ತಂಟೆಗೆ ಯಾಕೆ ಹೋಗ್ಬೇಕು? ಅವ್ನ್ ಯಾರಾದ್ರೆ ನಮ್ಗೇನು ಅಖಿಲ್? ಅವನು ನಿನ್ಗ್ ಹೊಡೆದಿದ್ದಾನೆ, ಅವನಿಗೆ ನಾಲ್ಕು ಬಾರ್ಸಿ ಅವನ ಕೈಲಿ ಸಾರಿ ಹೇಳಿ. ಸಾರಿ ಎಲ್ಲ ಬೇಡ ಅದ್ಗೆ, ಅಂತವ್ರ ಜೊತೆ ಯಾವ ಜಗಳನು ಬೇಡ. ನನ್ ಮಾತು ಕೇಳಿ, ಯಾವನೋ ದಾರಿ ಹೋಗೋ ದಾಸೆಯ ನಿಂಗ್ ಹೊಡೆದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವನು ನೀನ ಹೆದರ್ಸಿದ್ರೆ ಸುಮ್ನೆ ಬಿಟ್ಬಿಡ್ಬೇಕಾ? ನನ್ ಮೈದ್ನ ಮೇಲೆ ಕೈ ಮಾಡ್ತು, ಕೈನ ಮುರ್ದು ಹಾಕ್ತೀನಿ, ಸಾರಿ ಹೇಳಿಸ್ತೀವಿ. ಅಯ್ಯೋ, ಅದೆಲ್ಲ ಬೇಡ ಅದ್ಗೆ. ಇನ್ನೇನು ಮಾತಾಡ್ಬೇಡ ಅಖಿಲ್, ಅವನ್ನ ಹೊಡೆದ್ ಬಂದು ನಿಂಗೆ ಫಸ್ಟ್ ಏಡ್ ಮಾಡ್ತೀನಿ. ನಡಿ, ಅವನ್ ಎಲ್ಲಿದ್ದಾನೋ ತೋರ್ಸು. ಹೆಂಗಸರ ಮೇಲೆ ಕೈ ಮಾಡ್ತೀಯ? ಮೊದ್ಲು ಅವರ ನಂಗೆ ಹೊಡೆದಿದ್ದು. ಯಾಕ್ರಿ ಹೊಡೆದ್ರಿ ಹೊಸವ್ರೆ? ಇವನು ನಮ್ಮ ಅಖಿಲ ಹೊಡೆದಿದ್ದಾರಿ. ನನ್ನ ತಮ್ಮನ ಮೇಲೆ ಕೈ ಮಾಡ್ತೀಯ? ಈ ರೋಡ್ ಏನಾದ್ರೂ ನಿಮ್ಮ ಅಪ್ಪಂದು ಅಂತ ಅನ್ಕೊಂಡಿದ್ಯಾ? ಪಬ್ಲಿಕ್ ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ ಗೆ ಡಿಸ್ಟರ್ಬ್ ಮಾಡಿದ್ದು ಅಲ್ದೆ ನನ್ನ ತಮ್ಮನ್ನೇ ಹೊಡೆದು ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಡ್ತೀಯ? ನಿಮ್ಮ ಮಾವ ಕಾರ್ಪೊರೇಟರ್ ಆದ್ರೆ ನನಗೇನು, MLA ಮಿನಿಸ್ಟರ್ ಆದ್ರೆ ನನಗೇನೋ? ಅಖಿಲ್ ನನಗೂ ತಮ್ಮನೇ ಅಣ್ಣ, ಅವನಿಗೆ ಯಾರಾದ್ರೂ ಹೊಡೆದ್ರೆ ನಾನ್ ಮಾತ್ರ ಸುಮ್ಮನೆ ಇರ್ತೀನ ಏನು? ಅಖಿಲ್ನ ಹೊಡೆದನು ಹೊಡೆ ಸಾಯಿಸ್ತೀನಿ. ಆ ವಿಷಯ ನಿಂಗೆ ಗೊತ್ತಿಲ್ವಾ? ನಾನು ಹೇಳೋಷ್ಟು ಯೋಚನೆ ಕೂಡ ಇರಲಿಲ್ವಾ ನಿಮ್ಗೆ? ನಿಮ್ಗೇನಾದ್ರೂ ಆಗಿದ್ರೆ, ಅವ್ರು ನಿಮ್ಗೇನಾದ್ರೂ ಮಾಡಿದಿದ್ರೆ? ಅವ್ರು ನಮಗೇನ್ ಮಾಡ್ತಾರ ಅಭಿ? ನನ್ ಮೈದ್ನನ್ ಮೇಲೆ ಅವನು ಕೈ ಮಾಡಿದ್ದ, ಅವನ್ ಕೆನ್ನೆಗೆ ನಾಲ್ಕು ಬಾರಿಸಿ ಸಾರಿ ಹೇಳಿಸ್ಬೇಕು. ನಾನು ಅಷ್ಟು ಮಾತ್ರ ಯೋಚನೆ ಮಾಡಿದ್ದೆ ರೀ.
ರೌಡಿಗಳನ್ನ ಹೊಡಿಬೇಕು ಅಂದ್ರೆ ನಾನಿದ್ದೀನಲ್ಲ, ನೀವ್ಯಾಕೆ ಹೋದ್ರಿ? ಅವನು ಅಕ್ಕಿಲ್ಲ ಹೊಡೆದ್ರೆ ನಮ್ಮನ್ನು ಹೊಡೆದಾಗೆ ಅಭಿ. ಚಿಕ್ಕವನಿಗೆ ಎಷ್ಟು ನೋವಾಗುತ್ತೋ ನಮಗೂ ಅಷ್ಟೇ ನೋವಾಗುತ್ತೆ ಅಭಿ. ಅಖಿಲ್ಗೆ ನೋವಾದ್ರೆ ನಾನ್ ತಡ್ಕೊಳ್ಳಲ್ಲ ಬಾಬಾ. ಈ ಮನೇಲಿ ಯಾರಿಗೆ ಏನೇ ಆದ್ರೂ ನನಗೂ ತಡ್ಕೊಳಕಾಗಲ್ಲಮ್ಮ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಒಂದು ಪದ್ಧತಿ ಇರುತ್ತೆ. ಯೋಚನೆ ಮಾಡೋ ಬದಲು ಆವೇಶಪಟ್ಟು ನಡೆದಿದ್ದೇನೋ ನಡೆದೋಯ್ತು ಅಭಿ. ಇವ್ರು ತಪ್ಪೋ ಸರಿನೋ ಅನ್ನೋದು ಪಕ್ಕಕ್ಕಿಟ್ರೆ ನಾವೆಲ್ಲ ಒಂದೇ ಅಂತ ಪ್ರೂವ್ ಮಾಡಿದ್ದಾರೆ. ಹೌದು, ಈ ಮನೇಲಿ ಯಾರಿಗೇನೇ ಆದ್ರೂ ಎಲ್ಲರೂ ಸ್ಪಂದಿಸ್ತಾರೆ ಅಂತ ನನಗಿವತ್ ಅರ್ಥ ಆಯ್ತು. ನಿಮ್ಮ ಮಧ್ಯೆ ಇರೋ ಒಗ್ಗಟ್ಟು ನೋಡ್ತಾ ಇದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಕೂಡ್ ಕುಟುಂಬ ಅಂದ್ರೆ ಎಲ್ಲರೂ ಒಟ್ಟಿಗೆ ಬಾಳದೇ ಅಲ್ಲ ನಮ್ಮ, ಹಾಗೇನೆ ಎಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ತಗೋಬೇಕಾಗತ್ತೆ. ಮನೇಲಿ ಯಾರಿಗೆ ಏನಾದ್ರೂ ಆದ್ರೆ ಎಲ್ಲರೂ ಸಂಕಟ ಪಡ್ತಾರಲ್ವಾಮ್ಮ. ಆ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಯಾರು ಏನು ಮುಚ್ಚಿಡಬಾರ್ದು, ಎಲ್ಲರ ಹತ್ರ ಹಂಚ್ಕೋಬೇಕು. ಅವಾಗ ಯಾವ ಸಮಸ್ಯೆನೂ ಬರಲ್ಲ. ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದಿಷ್ಟೇ. ನಿಜ ಹೇಳಿದ್ಯ ಅಭಿ, ನಾವೆಲ್ಲರೂ ಒಂದೇ ಮಾತಿನ ಮೇಲೆ ನಿಂತ್ರೆ ಯಾವ ಸಮಸ್ಯೆನೂ ಬರಲ್ಲ. ಅವರಷ್ಟಕ್ಕೆ ಅವರೇ ತೀರ್ಮಾನ ತಗೊಳ್ಳೋದು ಬಿಟ್ಟು ಎಲ್ಲರೂ ಜೊತೆ ಕೂತು ಅಭಿಪ್ರಾಯ ಹಂಚ್ಕೋಬೇಕು. ಇಲ್ಲಿವರೆಗೂ ನಮ್ಮ ಕುಟುಂಬದಲ್ಲಿ ಹಾಗೆ ನಡ್ಕೊಂಡು ಬರ್ತಾ ಇದೆ. ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ತಾ ಇದೀವಿ. ಪ್ರತಿಯೊಬ್ರು ಕೂಡ ಇನ್ನೊಬ್ರು ಕ್ಷೇಮ ಬಯಸ್ತಾ ಇದಾರೆ, ಏನೇ ನಡೆದ್ರು ಸ್ಪಂದಿಸ್ತಾ ಇದಾರೆ. ನೀವೆಲ್ಲ ಯಾವಾಗ್ಲೂ ಹೀಗೆ ಇರ್ಬೇಕು. ಖಂಡಿತ ಅತ್ತೆ, ನಮ್ಮನ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. ಬೇರೆ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಯಾರು ಮಾಡಲ್ಲ ಅತ್ತೆ. ಒಂದ್ ವೇಳೆ ಯಾರಾದ್ರೂ ಪ್ರಯತ್ನ ಪಟ್ರು ಅದು ನೆರವೇರೋದಿಲ್ಲ. ಹೌದಮ್ಮ, ಇದು ವಸುದೈವ ಕುಟುಂಬ. ಹಾ, ನಿಜವಾಗ್ಲೂ ಇದು ವಸುದೈವ ಕುಟುಂಬ. ಐಮ್ ಸಾರಿ, ಭಯಪಟ್ಬಿಟ್ರಾ? ಜಸ್ಟ್ ಲೈಕ್ ಕಿಡಿಂಗ್. ನಿಮಗ್ ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ, ಹೊಗಳ್ಬೇಕು ಅನ್ಸಿದ್ರೆ ಹೊಗಳ್ಬಿಡಿ, ಆದ್ರೆ ಈ ತರ ಟೆನ್ಷನ್ ಕೊಡ್ಬೇಡಿ. ಥ್ಯಾಂಕ್ ಯು ಓಸೂರೆ, ನಿಮ್ ಮೈದಿನ ಮೇಲೆ ಇರೋ ನಿಮಗಿರೋ ಅನುಕಂಪಕ್ಕೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ಮುಂಚೆ ಪಾವನೆ ಎತ್ಕೇನು ನಮ್ಮನ್ನು ಹೀಗೆ ನೋಡ್ಕೊಳ್ತಾ ಇದ್ರು, ನಮ್ಗೆ ಯಾರು ಏನು ಅನ್ನಕ್ ಬಿಡ್ತಾನೆ ಇರಲಿಲ್ಲ. ನಮ್ ಡ್ಯಾಡಿ ಅಮ್ಮನ ಕೈಯಲ್ಲಿ ಕೂಡ ಏನು ಅನ್ನಿಸ್ತಿರ್ಲಿಲ್ಲ, ಅಷ್ಟೊಂದು ಮುದ್ದಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಇವಾಗ ನೀವು ಅಷ್ಟಕ್ಕೂ ಅಷ್ಟೊಂದು ಧೈರ್ಯ ಹೇಗ್ ಬಂತು ನಿಮ್ಗೆ? ಏನೋ ಗೊತ್ತಿಲ್ಲ, ಮೊದ್ಲು ಕೋಪ ಬಂತು, ಆವೇಶದಲ್ಲಿ ಎಲ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟೆ. ನೀವು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ನೀವು ಬಂದಿದ್ದು ಒಳ್ಳೇದೇ ಆಯ್ತು, ನಾವ್ ಸೇಫ್ ಆದ್ವಿ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಓಸೋರೆ. ಇವತ್ತು ನೀವು ಮಾಡಿರೋ ಒಂದು ಒಳ್ಳೆ ಕೆಲಸಕ್ಕೆ ಅಮ್ಮ ಡ್ಯಾಡಿ ತುಂಬಾ ಸಂತೋಷವಾಗಿದ್ದಾರೆ. ಈ ಫ್ಯಾಮಿಲಿ ಯಾವಾಗ್ಲೂ ಒಂದಾಗೆ ಬಾಳುತ್ತೆ ಅನ್ನೋ ನಂಬಿಕೆ ಅವ್ರ ಕಣ್ಣಲ್ಲಿ ಕಾಣ್ತಾ ಇತ್ತು. ಐ ಥಿಂಕ್ ಇವತ್ತು ಅವ್ರು ತುಂಬಾ ಸಂತೋಷ ಪಟ್ಟಿರ್ತಾರೆ. ಹೌದ್ರಿ, ಅಭಿಗೆ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಜವಾಬ್ದಾರಿನೂ ಇದೆ. ಮನೆಯಲ್ಲಿ ಯಾರಿಗೂ ಕೂದಲು ಕೊಂಕಕ್ಕೂ ಬಿಡೋದಿಲ್ಲ. ಅಭಿಗೆ ತಕ್ಕ ಹೆಂಡತಿ ವಸು, ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ ರೀ. ಪಾವನಿ ನಮ್ಮ ಮನೆಗೆ ಬಂದಾಗ ಅವಳಿಗಿಂತ ಒಳ್ಳೆ ಸೊಸೆ ಇನ್ನೊಬ್ಳು ಇರಲ್ಲ ಅನ್ಕೊಂಡಿದ್ದೆ. ವಸು ಬಂದು ಅವ್ರ ಅಕ್ಕನೇ ಮೀರಿಸ್ಬಿಟ್ಟಿದ್ದಾಳೆ. ಪಾವನಿ ವಸು ಅಂತ ಸೊಸೆಯರು ಸಿಕ್ಕಿರೋದು ನಾವು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ. ಈ ಕುಟುಂಬ ಯಾವಾಗ್ಲೂ ಹೀಗೆ ಕೂಡು ಕುಟುಂಬನೇ ಆಗಿರ್ಬೇಕು ರೀ. ಅನುಬಂಧ ಜೊತೆ ಅನ್ಯೋನ್ಯತೆನೂ ಇರಬೇಕು. ಯಾರಿಂದನೂ ಕೂಡ ಈ ಕುಟುಂಬ ಒಡೆದು ಹೋಗ್ಬಾರ್ದು ರೀ. ಆ ಪರಿಸ್ಥಿತಿ ಯಾವತ್ತೂ ಬರಲ್ಲ ಜಯಂತಿ, ನನ್ಗ ನಂಬಿಕೆ ಇದೆ. ಈ ಮನೆ ಗೋಡೆಗಳು ಮರಗಳು ಕೂಡ ನಮ್ಮಿಂದ ದೂರ ಆಗಲ್ಲ ಅಂತ ವಸು ಈ ಮನೆನ ಕಾಪಾಡಿ ಸಾಬೀತು ಮಾಡಿದಾಳೆ. ನಮ್ಮ ಮಕ್ಕಳಂತ ಮಕ್ಕಳು, ನಮ್ಮ ಸೊಸೆಯರಂತ ಸೊಸೆಯಂದ್ರು,
ಪ್ರತಿ ಮನೆಯಲ್ಲೂ ಇರಬೇಕು ರೀ, ಆಗ ಪ್ರತಿ ಕುಟುಂಬನೂ ಚೆನ್ನಾಗಿರುತ್ತೆ. ಹೌದು ಜಯಂತಿ, ಎಲ್ಲಾ ಕುಟುಂಬಗಳು ಚೆನ್ನಾಗಿದ್ರೆ ಆಗ ಪ್ರಪಂಚ ಎಲ್ಲ ಒಂದೇ ಕುಟುಂಬದ ತರ, ವಸುದೈವ ಕುಟುಂಬದ ತರ ಇರುತ್ತೆ. ನಿಂತ್ಕೋ ವಸು. ಏನಕ್ಕ? ಕಾಫಿ ಯಾರ್ಗೆ? ಅವರಿಗೆ. ಅಬ್ಬಿ ಕೇಳದ್ನ? ಇಲ್ಲ ಅಕ್ಕ, ದಿನ ಈ ಟೈಮ್ಗೆ ಅವರು ಕಾಫಿ ಕುಡಿತಾರಲ್ವಾ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಅಗತ್ಯ ಇಲ್ಲ, ಆ ಕಾಫಿನ ನೀನೇ ಕುಡಿದ್ಬಿಡು. ಯಾಕಕ್ಕ? ಅವ್ರು ಕೇಳಕ್ಕೂ ಮುಂಚೆ ಎಲ್ಲಾ ಕೆಲಸ ಮಾಡ್ತೀವಿ ಅಂತ ಸದ್ರ ಮಾಡ್ಕೊಂಡಿದ್ದಾರಾ? ನಮ್ಮನ್ನ ಅಡಿಗೆ ಮನೆ ಕುರಿಗಳು ಗುಲಾಮ್ರು ಅನ್ಕೊಂಡಿದ್ದಾರಾ? ನಾವು ಪಡೋದು ಕಷ್ಟನೇ ಅಲ್ಲ, ಬರೀ ಗಂಡಸರು ಪಡೋದೇ ಕಷ್ಟ, ಅವ್ರ ಕಷ್ಟದಿಂದ ನಾವು ಎಂಜಾಯ್ ಮಾಡ್ತಿದೀವಿ ಅಂತಾರಾ? ಯಾರ್ ಹೇಳಿದ ಹಾಗಂತ? ನಿಮ್ ಮಗನೇ ಅಂದಿದ್ದು ಅತ್ತೆ. ಅವರು ಗಂಡು ದೊರೆಗಳಂತೆ, ನಾವು ಅವ್ರ ಗುಲಾಮ್ರಂತೆ.